ಹರ್ಷ ಮನೆಗೆ ಚಿಂತಕ ಚಕ್ರವರ್ತಿ ಸೂಲಿ ಬೆಲೆ ಭೇಟಿಯನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗ ನಗರದ ಸೀಗೆಹಟ್ಟಿಯ ಕುಂಭಾರ ಬೀದಿಯಲ್ಲಿರುವಂತಹ ಹರ್ಷ ಮನೆಗೆ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಚಕ್ರವರ್ತಿ ಸೂಲಿ ಬೆಲೆ ಅವರು. ವಿರುದ್ಧವಾಗಿ ಅವನು ಗಲಾಟೆ ಮಾಡ್ತಿದ್ದ, ಆ ಕಾರಣಕ್ಕೋಸ್ಕರ ಅವನು ಕೊಂದಿದ್ದಾರೆ, ಹಿಂದಿನ ದ್ವೇಷ ಅಂತ ಸೇರಿಸಿದ್ರು, ನಿಸ್ಸಂಶಯವಾಗಿ ಆ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ಇದ್ರ ಹಿಂದೆ ಇರುವಂತ ಒಟ್ಟಾರೆ ಸೂತ್ರವನ್ನ ಬಯಲಿಗೆಳೆದು ಸ್ಲೀಪರ್ ಸೆಲ್ಗಳನ್ನ ನೀವು ಹೊರಗೆ ತೆಗೆದು ಅವರುಗಳನ್ನ ಸರಿಯಾಗಿ ಶಿಕ್ಷೆ ಕೊಡ್ಲಿಲ್ಲ ಅಂತಂದ್ರೆ ಇವತ್ತು ಇವನ ಘಟನೆಗೆ ಕಾರಣವಾಗಿರುವಂತ ಮೂರು ಜನರನ್ನು ನೀವು ಬಂಧಿಸಬಹುದು. ಆದ್ರೆ ಇದ್ರ ಹಿಂದೆ ಇನ್ನು ಯಾರ್ಯಾರಿದ್ದಾರೋ ಅವ್ರು ಬಂಧಿಸಲಿಲ್ಲ ಅಂತಂದ್ರೆ ಮುಂದೆ ಈ ತರದ ಘಟನೆಗಳು ನಡೀತಾ ಇರ್ತವೆ. ಇದನ್ನ ತಡಿಬೇಕು ಅನ್ನೋದು ಸರ್ಕಾರಕ್ಕೆ ಆಗ್ರಹ ಆಗ್ಬೇಕು. ಯಾಕೆಂದ್ರೆ ಇಂಥ ಹಿಂದೂಗಳ ಸಮಾಧಿಯ ಮೇಲೆ ಸರ್ಕಾರವನ್ನ ಕಟ್ಟಿಕೊಂಡಿರುವಂತವ್ರು ಇನ್ನು ಹಿಂದೂಗಳ ಸಮಾಧಿ ಆಗ್ಲಿಕ್ಕೆ ಕಾರಣ ಆಗ್ತಿದ್ದಾರೆ ಅಂತಂದ್ರೆ ಇದನ್ನ ಯಾವತ್ತೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲರೂ ಹೇಳ್ತಾರೆ ಹಿಜಬ್ ನ ಹಿಂದೆ ಇರುವಂತದ್ದು ನಮಗೂ ಗೊತ್ತಿದೆ. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಇದೆ, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಹಿಂದೆ ಪಿ ಎಫ್ ಐ ಇದೆ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎಸ್ ಡಿ ಪಿ ಐ ನ ಒಂದು ಅಂಗಭಾಗ. ಇವೆಲ್ಲವನ್ನು ನೋಡಿದ್ರೆ ಸ್ಪಷ್ಟವಾಗಿ ಎಸ್ ಡಿ ಪಿ ಐ, ಪಿ ಎಫ್ ಐ, ಸಿ ಎಫ್ ಐ ಇವರೆಲ್ಲರೂ ಇದರ ಸೂತ್ರಧಾರರು ಅಂತ ಅನ್ಸುತ್ತೆ. ಆದ್ರೆ ಇಲ್ಲಿ ಹಿಜಾಬ್ ನ ಕಾರಣಕ್ಕೋಸ್ಕರವೇ ಆ ಎಳೆ ಬಂದಿದೆ ಅಂತ ಆದ್ರೆ ವಹಾಬಿಗಳ ರ್ಯಾಡಿಕಲೈಸೇಷನ್ ಏನು ಜಾಸ್ತಿ ಆಗ್ತಿದೆ, ಅವರು ಕೂಡ ವ್ಯಾಪಕವಾಗಿ ಬೆಳೀತಿದ್ದಾರೆ. ಭಾರತದಲ್ಲಿ ವಹಾಬಿಗಳ ಸಂಖ್ಯೆ ದಿನೇ ದಿನ ಜಾಸ್ತಿ ಆಗ್ತಿದೆ. 2% ಇರೋದು 25% ಆಗಿದೆ ಅಂತ ಮುಸಲ್ಮಾನರೇ ಹೇಳೋದನ್ನ ನೋಡಿದ್ರೆ ಇದು ಬಹಳ ಡೇಂಜರಸ್ ಸಂಗತಿ. ಇದು ಬರೋ ದಿನಗಳಲ್ಲಿ ದಂಗೆಗೆ ಕಾರಣವಾಗಲಿಕ್ಕೆ ಯಾವ ಅನುಮಾನವೂ ಇಲ್ಲ. ನಿಜವಾಗ್ಲೂ ಹೌದು, ಇದು ನನಗೂ ಈಗ ಅದೇ ಬೇಸರ ಇರುವಂತದ್ದು ಏನು ಅಂತಂದ್ರೆ ಈ ತಾಯಿಯ ಸಂಕಟವನ್ನು ನೋಡುವಾಗ ಬಹಳ ದುಃಖ ಅನ್ಸುತ್ತೆ. ಆ ತಾಯಿ ಕೇಳ್ತಾರೆ, ನಂಗೆ ದುಡ್ಡು ಕೊಡಬೇಡಿ, ನನ್ಗೆ ಏನು ಕೊಡೋದು ಬೇಡ, ನನ್ನ ಮಗನ ಸಾವಿಗೆ ಒಂದು ನ್ಯಾಯವನ್ನ ಕೊಡಿ ಸಾಕು ಅಂತ ನನ್ನ ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇದ್ದೀನಿ ಅಂತ. ಆ ತಾಯಿಗೆ ಸಮಾಧಾನ ಆಗ್ಬೇಕು ಅಂದ್ರೆ ಇರೋದು ಅದೇ, ಯಾರು ನಡು ರಸ್ತೆಯಲ್ಲಿ 26 ವರ್ಷದ ಮಗನನ್ನು ಕೊಂದಿದ್ದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ಅಲ್ಲ, ನಾವು ಎಷ್ಟು ಅಲರ್ಟ್ ಆಗಿರ್ಬೇಕಾದಂತ ಅಗತ್ಯ ಇದೆ ಅಂದ್ರೆ ಮುಂದೆ ಯಾವತ್ತೂ ಇಂಥದ್ದು ನಡಿಬಾರದು ಅಂತ. ನಾನು ಇದು ಇದು ಹೋಮ್ ಮಿನಿಸ್ಟರ್ ತವರು ಜಿಲ್ಲೆ ಬೇರೆ, ನಾನು ಹೋಮ್ ಮಿನಿಸ್ಟರ್ ಅನ್ನ ನೇರವಾಗಿ ಕೇಳ್ಕೊಳ್ಬೇಕಾಗಿರೋದು ಒಂದೇ ಒಂದು ಪ್ರಶ್ನೆ, ನೀವು ನಮ್ಮ ರಕ್ಷಣೆ ಮಾಡ್ತೀರೋ ಅಥವಾ ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಬೇಕಾದ ಸ್ಥಿತಿ ಬಂದಿದೆಯೋ ಅನ್ನುವಂತ. Subscribe now and press the bell icon. Never miss an update.